ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಒಂದಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಒಂದಷ್ಟು ಸಿಡಿ ಪೊಲಿಟಿಕ್ಸ್ ಆರಂಭ ಆಗಿದೆ ಅದು ಚುನಾವಣೆ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಆಗುತ್ತೆ ಬೇರೆಯವರ ವೈಯಕ್ತಿಕ ವಿಚಾರವನ್ನ ಸಿಡಿ ಮಾಡೋದೇ ಡಿಕೆಶಿ ಅವರ ಉದ್ಯೋಗ ಅದೇ ಅವರ ಪ್ರೊಫೆಷನ್ ಕೆಪಿಸಿಸಿ ಅಧ್ಯಕ್ಷರಿದಾರಲ್ಲ ಡಿಕೆ ಶಿವಕುಮಾರ್ ಅವರ ಪ್ರೊಫೆಷನ್ ಏನಪ್ಪ ಅಂತಂದ್ರೆ ಬೇರೆಯವರ ಪರ್ಸನಲ್ ವಿಚಾರಗಳನ್ನು ಸಿಡಿ ಮಾಡೋದು ನನ್ನ ಮಗನ ಮುಂದೆ ಎಲ್ಲಾ ಸತ್ಯವನ್ನ ಬಾಯಿ ಬಿಟ್ಟು ಡಿಕೆಶಿ ಹೇಳಿದ್ದಾನೆ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಹತ್ರ ಕಾಂಗ್ರೆಸ್ನ ಕೆಲವು ಶಾಸಕರು ಬಂದು ಹೇಳ್ತಾ ಇದ್ದಾರೆ ಡಿಕೆಶಿ ವಿರುದ್ಧ ಮಾತನಾಡಿದ್ರೆ ಸಿಡಿ ತೋರಿಸ್ಬಿಟ್ಟು ಹೆದರಿಸ್ಬಿಡ್ತಾರೆ ಅಂತ ಹೇಳಿ ನನ್ನ ವಿರುದ್ಧ ಸಿಡಿ ಮಾಡಿದ್ರು ನನ್ನ ಕುಟುಂಬಸ್ಥರು ನೈತಿಕ ಬೆಂಬಲವನ್ನ ಕೊಟ್ಟರು ನನಗೆ ನನ್ನ ಮಗನ ಮುಂದೆ ಎಲ್ಲಾ ಸತ್ಯವನ್ನ ಡಿಕೆಶಿ ಹೇಳಿದ್ದಾರೆ ನನ್ನ ಸಿಡಿ ರೆಡಿ ಆಗಿದ್ದು ಕನಕಪುರದಲ್ಲಿ ಆದ್ರೆ ಆಕ್ಟಿಂಗ್ ಮಾಡಿದ್ದು ಬೆಳಗಾವಿ ನಾಯಕಿ ಅಂತ ಹೇಳಿ ಪರೋಕ್ಷವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆ ಬೆರಳು ಮಾಡಿ ತೋರಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಮುಂದೆ ಕೈ ಕಟ್ಟಿ ಕೂತ್ಕೊಳ್ತಾರೆ ಸಿದ್ದು ಪರಮೇಶ್ವರ್ ಅವರಿಗೆ ಸಿಡಿ ತೋರಿಸಿ ಹೆದರಿಸ್ತಿದ್ದಾರೆ ನಾನು ಬಗ್ಲಿಲ್ಲ ಅದಕ್ಕೆ ನನ್ನ ವಿರುದ್ಧ ಸಿಡಿ ಮಾಡಿ ಬಹಿರಂಗಪಡಿಸಿದ್ರು ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಇಂತವು ಇನ್ನು ಜಾಸ್ತಿ ಆಗ್ತವೆ ಸಿದ್ದು ಪರಮೇಶ್ವರ್ ಅವರಿಗೆ ಸಿಡಿ ತೋರಿಸಿ ಹೆದರಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ಇಲ್ಲಿ ಯೋಚನೆ ಮಾಡಬೇಕು ಕಾಂಗ್ರೆಸ್ ನಾಯಕ ಎಲ್ಲರೂ ಬಂದು ಸುಮ್ಮಿರ್ತಾರೋ ಒಂದು ಮಾತ್ರಂಗಿಲ್ಲ ರಮೇಶ್ ಜಾರಕಿಹೊಳಿ ಮಾತಾಡೋ ಯಾಕಂದ್ರೆ ಬೇಕು ಬರಲ್ಲ 100 ಸಿಡಿ ಬರಲ್ಲಪ್ಪ ನಮ್ಮ ಬೇಕು ಬಂದು ಅಲ್ಲಿ ಯಾಕಂದ್ರೆ ನಾವು ಅಂತಾರೆ ಪಾಪಿಗ ಕೆಲವೊಂದು ಮಂತ್ರಿಗಳದ ನಮ್ಮಲ್ಲಿ ಅವ್ರಿಗೆ ಹೆದರ್ಸಾತ ನೀವು ಬರ್ತೀವೋ ಬಿಡ್ಲೋ ಅವೇ ಇವಪ್ಪ ನಮ್ಮ 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 ಪಾಟ್ರ ಪಾಪನ ಬಂದು ಬಾಂಬೆ ಮೇಲೆ ಬಂದ ಬಿಡ್ತು ನೋಡು ಹೆಂಗ್ ಮಾಡೋಣ ಏನ್ ಮಾಡ್ಬೇಕು ನಾವು ಕೆಟ್ಟದ್ರು ನಮ್ಮ ಅಣ್ಣಂಬ್ರ ನಮ್ಮ ಹೆಮ್ಮೆ ನಮ್ಮ ಧರ್ಮಪತ್ನಿ ಎಲ್ಲ ನಮ್ಮ ಕೆಟ್ಟ ನಿಂತು ನಾವು ಅಂದಿಲ್ಲ ಅದಕ್ಕೆ ದಯವಿಟ್ಟು ಅದ್ರ ಪಾರ್ಟ್ನರ್ ಇಲ್ಲಿ ಬೆಳವಂಗ ಸಿಡಿ ಪಾರ್ಟ್ನರ್ ಬೆಳವಂಗ ಆಕ್ಟಿಂಗ್ ಆಕ್ಟರ್ ಅದಕ್ಕೆ ಎಲ್ಲ ನಾವು ಹುಷಾರ ಬೇಕು ಅದಕ್ಕೆ ಅದಕ್ಕೆ ಹುಷಾರ ಬೇಕು ಮತ್ತೊಬ್ಬ ಡ್ರೈವರ್ ಕೂಡ ಪಾಪ ಸಿದ್ದರಾಮಯ್ಯ ಅಂತ ಪರಮೇಶ್ವರ್ ಅಂತ ಚಲೋ ಬಂದಿದ್ದಾರೆ ಅವರು ನಡೆದಿಲ್ಲ ಏನಾದ್ರು ಕರ್ಗಿನ ಒಳ್ಳೆ ಮಾತಾಡ ನಡೆಯ ಕೊಡುದು ತೋರಿಸ್ತಾನೆ ಏನ್ ತೋರಿಸ್ತಾನೆ ಪಾಪ ಅವ್ರು ಚಲೋ ಅದಾರ ಅವರು ಅವ್ರು ಅಂತಾರೆ ಏನ್ ಮಾಡೋದು.